ಎಸ್ ವಂಡರ್ಫುಲ್. ಈಗ ಪುಟ್ಟರಾಜು ರಾಜಕಾರಣದ ಹಾದಿ, ಪುಟ್ಟರಾಜು ರಾಜಕಾರಣಿ ಆಗಿಲ್ಲ ಅಂದ್ರೆ ಏನಾಗಿರ್ತಿದ್ರು? ನಾನು ದೊಡ್ಡ ಉದ್ದಿಮೆ ಆಗ್ತಾ ಇದ್ದೆ. ನಾನು 85-86 ಅಲ್ಲೇ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು. ಓಕೆ. ನಮ್ಮ ತಂದೆ ಮಾಡ್ಕೊಂಬಂದಂಥ ಲಾರಿ ಬಿಸ್ನೆಸ್ಸು ಕಾಂಟ್ರಾಕ್ಟ್ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ವ್ಯವಸಾಯ. ನಮ್ದು 50-60 ಎಕರೆ ನಾ ಅಪ್ಪನೇ ತೆಗೆದಿಟ್ಟಿದ್ದ ಜಮೀನಿತ್ತು. ಉತ್ತಮವಾದಂಥ ವ್ಯವಸಾಯ ಮಾಡ್ತಾಯಿದ್ವಿ. ಒಂದಲ್ಲ ಒಂದು ವ್ಯವಹಾರವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ನಾನು ರಾಜಕಾರಣಕ್ಕೆ ಬರೋದಾದರೆ ದೊಡ್ಡ ಉದ್ದಿಮೆ ಆಗ್ತಾ ಇದ್ದೆ. ಇವತ್ತು ನಮ್ಮಲ್ಲಿ ನಮ್ಮ ಫಸ್ಟ್ ಈ ಲೈನ್ಗೆ ನಮ್ಮ ಅಪ್ಪ ಲಾರಿ ತಂದಿದ್ದು. ನಮ್ಮ ಲಾರಿನಲ್ಲಿ ಕ್ಲೀನರ್ ಆಗಿದ್ದವರು, ಲೋಟಸ್ ಕೆಲಸ ಮಾಡ್ತಿದ್ದವರು, ದೊಡ್ಡ ದೊಡ್ಡ ಶ್ರೀಮಂತ ಇವತ್ತವರು. ಹೌದಾ? ನಾವೇ ಇವತ್ತು ಅವ್ರ ಹತ್ರ ಸಲಹೆ ಇಸ್ಕೊತೀವಿ. ಆ ಸ್ಥಿತಿಲಿ ಇದ್ದಾರೆ. ಈ ರಾಜಕಾರಣದ ಹೆಂಗೆ ಅಂತ ಇದು ರಾಜಕಾರಣ ಬಹುತೇಕ ಅದೇನಾಯ್ತು, ನಮ್ಮ ಚಿಕ್ಕಪ್ಪ ನಮ್ಮ ಸಂಬಂಧಿಗಳು 83 ಜನತಾ ಪಾರ್ಟಿಯಿಂದ ಟಿಕೆಟ್ ತಂದ ನೆರಣೆ ಅಣ್ಣ, ಅವಂದೇ ಹೋರಾಟ ಚಿಕ್ಕರಾಮೇಗೌಡರು ತಂದು ಅವ್ರನ್ನ MLA ಮಾಡಿದ್ರು. 85 ಆ 83 ಏನಾಯ್ತು, ಚೀಫ್ ಮಿನಿಸ್ಟರ್ ಆಯ್ಕೆ ಮಾಡುವಾಗ ಇವತ್ತಿನ ಮುಖ್ಯಮಂತ್ರಿಗಳು ತಂದೆ ಹೆಸರು ಹೇಳಿಸ್ಬಿಟ್ರಿ ಲೋಕಲ್ ಎಸ್ ಎಂ ಲಿಂಗಪ್ಪ ಅವರು, ಡಾಕ್ಟರ್ ಬಂದೇಗೌಡರು. 85 ಅವ್ರು ಟಿಕೆಟ್ ಸಿಗಲ್ಲ. ಕ್ರಾಂತಿರಂಗ ಜನತಾ ಪಾರ್ಟಿ ಬಂದಾದಂಥ ಸಂದರ್ಭದಲ್ಲಿ ಸಿಕ್ಕಿತ್ತು. 80 ಸಿಗಲ್ಲ. ಆಗ ಇಂಡಿಪೆಂಡೆನ್ಸಿ ನಮ್ಮ ಅಣ್ಣ ಗೆಲ್ಲಿಸ್ತಾರೆ ಅವ್ರನ್ನ ಜನರ ಆಶೀರ್ವಾದದಿಂದ. ಮತ್ತು ಕೊನೆಗೆ ಇವರು ರಾಮಕೃಷ್ಣ ಹೆಗಡೆ, ಕೆಆರ್ಪೇಟೆ ಕೃಷ್ಣ ಅವರೆಲ್ಲ ದೇವೇಗೌಡ ವಿರುದ್ಧವಾದಂಥ ರೀತಿಯಲ್ಲಿ ಒಟ್ಟೋಗ್ತಾರೆ. 90 ನಾವು ಏನಾದ್ರು ಮಾಡಿ ದೇವೇಗೌಡ ಜೊತೆ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಆದರೆ ಇವ್ರಿಗೆ ಮನಸ್ಸನ್ನು ನೋವು ಮಾಡ್ಕೊ ಒಟ್ಟೋಗ್ತಾರೆ. 90 ಕಾವೇರಿ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ನಾನು ಲೀಡಿಂಗ್ ಕಾಂಟ್ರಾಕ್ಟರ್, ಮೈಸೂರು ಲಾರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೆ. ಅವತ್ತು ದೇವೇಗೌಡರು ಲಾರಿ ಬೇಕು ಅಂತ ರಾತ್ರಿ 11 ಮನೆಗೆ ಬರ್ತಾರೆ ಹೋರಾಟಕ್ಕೆ, ಜನ ರೈತರು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ. ಅವತ್ತು ನಾನು 100 ಲಾರಿಗಳನ್ನು ನಮ್ಮೆಲ್ಲ ಮಾಲೀಕರು ಮನವೊಲಿಸಿ ನಮ್ಮ ಅಣ್ಣದಲ್ಲಿ ನಾವೆಲ್ಲ ಸೇರಿ ಕಳಿಸ್ಕೊಡ್ತೀವಿ. ಆ ರ್ಯಾಲಿ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ದೇವೇಗೌಡರು ಹೋರಾಟಕ್ಕೆ ಬೆಂಬಲ ಸಿಗುತ್ತೆ. ದಿನ ಅವತ್ತು ಹಿಂದಿನ ರಾತ್ರಿ ನಮ್ಮ ಮನೆಗೆ ಬರ್ತಾರೆ ವಾಪಸ್ಸಿ. ಇಲ್ಲ ಇಲ್ಲ, ನೀನು ತುಂಬ ಸಂಘಟನೆಯಲ್ಲಿ ಚತುರ ಇದೆಯಾ, ಇನ್ನೊಂದು ಜೊತೆ ಇರಬೇಕು ಅಂತೇಳಿ ನಾಳೆ ಬೆಂಗಳೂರು ಕರ್ಕೊಂಡೋಗಿ ಆಗ್ತಾನೆ. ರಾಮಕೃಷ್ಣ ಹೆಗಡೆ ಇರೋರು 1991 ಒಂದಾಗಿರ್ತಾರೆ. ಅವತ್ತು ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಮಾಡ್ತಾರೆ. ಅವತ್ತು ನಾನು ಬೆಂಗಳೂರು ಬಿದ್ದಿದ್ದು. 94 ನನಗೆ ಬಿ ಫಾರಂ ಕೊಡ್ತಾರೆ. ಸಬ್ಮಿಟ್ ಬಂದು ಅಸಿಸ್ಟೆಂಟ್ ಕಮಿಷನ್ ಸಬ್ಮಿಟ್ ಮಾಡುವಾಗ ನಮ್ಮ ಚಿಕ್ಕಪ್ಪರು ಕೇಳ್ಕೊತಾರೆ, ನಾನು ನಿಂತ್ಕೊಳ್ಳೇಬೇಕು, ನಾನು ಕೊಡು ಅಂತೇಳಿ. ಸರಿ, ಹಿರಿಯರು ಕೇಳಿದ್ರಲ್ಲ ಅಂಥೇಳಿ ದೇವೇಗೌಡರು ಮುಖ್ಯಮಂತ್ರಿಗಳಾಗುವಂಥ ಒಂದು ಅವಕಾಶ 94 ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕ್ಷೇತ್ರದಿಂದ ದೇವೇಗೌಡರ ಪರವಾಗಿ MLA ಕೈ ಎತ್ತದಿಲ್ಲದೆ ಅದು ಆಗಬಾರ್ದು ಅನ್ನೋ ಕಾರಣದಿಂದ ನಾನು ಹೊಡೆದು ಅವ್ರಿಗೆ ಬರ್ಕೊಡ್ತೀನಿ. ಆದರೂ ಗೆಲ್ಲಲ್ಲ, ಫಸ್ಟ್ ಟೈಮ್ ಪುಟ್ಟಣೆ ಮಿಸ್ ಆಗುತ್ತೆ. ತಿರ್ಗಾ 95 ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀನಿ. ಅತ್ಯುತ್ತಮವಾಗಿ ಒಬ್ಬ MLA ರೀತಿ ಕೆಲಸ ಮಾಡ್ತೀನಿ. ಅಲ್ಲಿಂದ ನಮಗೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡು ಅವತ್ತಿಂದ ಹಿಂತಿರುಗಿದ ರೀತಿಯಲ್ಲಿ 2004 ಶಾಸಕರಾಗಿ 99 2009 ಕ್ಯಾಂಡಿಡೇಟ್ ಆಗ್ತೀನಿ. ಕ್ಯಾಂಡಿಡೇಟ್ ಆಗ್ತೀರಿ. ಕ್ಯಾಂಡಿಡೇಟ್ ಆಗ ಕಾರಣ ಅಂಬರೀಷ್ ಅವ್ರನ್ನ ನಾವು ಅಲ್ಲಿ ರಾಮನಗರ ಸೋತ್ರು ಅಂತ ಹೇಳಿ ಇಲ್ಲಿ ಕರ್ಕೊಂಬತ್ತೀವಿ. ಕರ್ಕೊಂಬಂದು MP ಮಾಡ್ತೀವಿ. ST ಜಯರಾಮ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಂದು ದೊಡ್ಡ ಹೋರಾಟ ನಾವು ಚಲೇ ಸ್ವಾಮಿ ಎಲ್ಲ ಮಾಡಿ ಅವರು 99 SM ಕೃಷ್ಣ CM ಮಾಡ್ತಾರೆ. ನನ್ನ ಜೊತೆ ಬರಬೇಕು ಕಾಂಗ್ರೆಸ್ಗೆ ಕರೀತಾರೆ. ನಾನು ಬರೋಕ್ಕಾಗಲ್ಲ ದೇವೇಗೌಡರು ಬಿಟ್ಟು ಅಂತ ಹೇಳ್ತೀನಿ. ಆ ಕೋಪಕ್ಕೆ ತಗೊಂಡು ನಮ್ಮ ಚಿಕ್ಕಪ್ಪನೇ ನಮ್ಮ ಪಾರ್ಟಿಗೆ ಕರ್ಕೊಂಡು ಕಾಂಗ್ರೆಸ್ಗೆ ಕ್ಯಾಂಡಿಡ್ ಮಾಡ್ತಾರೆ. ನಾನು JDSಯಿಂದ ಆಗ್ತೀನಿ. ಪುಟ್ಟಣ್ಣಯ್ಯವ್ರು MLA ಇರ್ತಾರೆ. ಪುಟ್ಟಣ್ಣಯ್ಯವ್ರು ನಾವು ಅವ್ರು 28,000 ತಗೋತಾರೆ, ನಾನು 26,000 ತಗೋತೀನಿ. ಕೆಂಪೇಗೌಡರು 33,000 ತಗೊಂಡು MLA ಆಗ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ. ತಿರ್ಗಾ 2004 ನಾನು ಸ್ಪರ್ಧೆ ಮಾಡ್ತೀನಿ. 1516 ಓಟಲ್ಲಿ ಪುಟ್ಟಣ್ಣಯ್ಯವ್ರ ಮೇಲೆ ಗೆಲ್ತೀನಿ. ಅದಾದಮೇಲೆ 2008 12 ಇಡೀ ಜಿಲ್ಲೆಯಲ್ಲೇ ಎಷ್ಟು ಲೀಡಲ್ಲಿ ಗೆಲ್ತೀನಿ. 13 ತಿರ್ಗಾ MLA ನಿಲ್ತೀನಿ. ನಿಂತಂಥ ಸಂದರ್ಭದಲ್ಲಿ ಪುಟ್ಟಣ್ಣಯ್ಯವ್ರಿಗೆ ಕಾಲಲ್ಲಿ ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಪಸ್ ಆಗ್ಬಿಟ್ಟಿರುತ್ತೆ. ಅದು ಸ್ವಲ್ಪ ಜನಕ್ಕೆ ಎಲ್ಲೋ ಒಂದು ಕಡೆ ಅದನ್ನು ಅಲ್ಲೇ ಹೋಗಿ ಜನದ ಮಧ್ಯೆ ಅವ್ರು ಡ್ರೆಸ್ ಮಾಡಿಸ್ಕೊಳ್ಳೋದು ಅವೆಲ್ಲ ಮಾಡಿದಂಥ ಸಂದರ್ಭ ಒಂದು ರೀತಿ ಅವ್ರಿಗೆ ಪ್ಲೆಸ್ ಆಗುತ್ತೆ. 4,000 ಸೋಲ್ತೀನಿ. ತಿರ್ಗಾ ಬೈ ಎಲೆಕ್ಷನ್ MP ಬರುತ್ತೆ. MPಲು ಬಹುತೇಕ ರಾಹುಲ್ ಗಾಂಧಿಯವ್ರ ಇನ್ಸ್ಟ್ರಕ್ಷನ್ ಇದೆ ಅಂತೇಳಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಇರ್ತಾರೆ. ಭಾಳ ಸೀರಿಯಸ್ ಆಗಿ ಚುನಾವಣೆ ಮಾಡಿ ಗೆಲ್ತೀರಿ ಆ ಚುನಾವಣೆನ? ಇಲ್ಲ, ಬೈ ಎಲೆಕ್ಷನ್ ಸೋಲ್ತೀರಿ. ಸಾರ್ವತ್ರಿಕ ಸಾರ್ವತ್ರಿಕ ಚುನಾವಣೆನಲ್ಲಿ ಗೆಲ್ತೀರಿ. ಗೆಲ್ತೀನಿ. ಅದಾದ್ಮೇಲೆ MP ಇದ್ಕೊಂಡೆ ಬಹುತೇಕ ಆಗ್ತಾನೆ. ಪುಟ್ಟಣ್ಣಯ್ಯವ್ರ ಸತ್ತು ಒಂದು ತಿಂಗಳಾಗಿರುತ್ತೆ, ಸಿಂಪತಿ ಇರುತ್ತೆ. ಯಾವುದೇ ಈ ಭಾಗದಲ್ಲಿ ರಾಜಕಾರಣಿಗಳು ಸತ್ತಂಥ ಸಂದರ್ಭದಲ್ಲಿ ಅವ್ರ ಮನೇಲೆ ಆಯ್ಕೆ ಆಗಿರುವಂಥದ್ದು. ನನ್ನ ಕ್ಷೇತ್ರದ ಮಹಾಜನತೆ 23,500 ಲೀಡಲ್ಲಿ ನನ್ನನ್ನು ಆ ಸಿಂಪತಿ ಇದ್ದಂಥ ಸಂದರ್ಭದಲ್ಲೇ ಅತ್ಯಂತ ಅಂತರ್ದಲ್ಲಿ ಗೆಲ್ಲಿಸ್ಕೊಡ್ತಾರೆ. ಮಂತ್ರಿ ಆಯ್ತೀನಿ. ಮಂತ್ರಿಯಾಗಿ ಇವತ್ತು
ಏನು ಸಣ್ಣ ನೀರಾವರಿ ಇಲಾಖೆ ನನಗೆ ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಅದೆಲ್ಲ ಒಂದು ಇಲಾಖೆ ಬರೀ ಸುಳ್ಳು ಬಿಲ್ ಬರೆಯೋ ಇಲಾಖೆ ಅನ್ನೋದು ಇರುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಇಲಾಖೆಯಿಂದ ಜನಪರವಾದಂಥ ಕಾರ್ಯಕ್ರಮಗಳನ್ನು ಎಷ್ಟು ಮಾಡ್ಬೋದು ಅಂತಕ್ಕಂಥದ್ದನ್ನು ಧರ್ಮಸ್ಥಳ ವೀರೇಂದ್ರ ಗಿರಿಜಿಯವರ ಕ್ಷೇತ್ರದಲ್ಲೇ ಒಂದು ಕಾರ್ಯಕ್ರಮ ಮಾಡಿ 100 ಕೆರೆಯನ್ನು ಅವರ ನೀವು ಮಾಡಿಕೊಡ್ಬೇಕು ಸರ್ಕಾರದ ಪರವಾಗಿ ಅಂತೇಳಿ ನಾನು ವಿನಂತಿ ಮಾಡಿ 92 ಕೋಟಿ ರೂಪಾಯಿನ ನಮ್ಮ ಇಲಾಖೆಯಿಂದ ಬಿಡುಗಡೆ ಮಾಡಿ ಅವರು ಅದ್ರ ಜೊತೆಗೆ ಒಂಟೋಟಬಲ್ ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು 50% ಅವರು ಅನುದಾನವನ್ನು ಕ್ರೋಢೀಕರಿಸ್ಕೊಂಡು ಒಂದು ಭಾಳ ಅತ್ಯುತ್ತಮವಾಗಿ ಧರ್ಮಸ್ಥಳ ವೀರೇಂದ್ರ ಗಿರಿಜಿಯವರು ಕೆರೆಗಳನ್ನು ಅಭಿವೃದ್ಧಿ ಮಾಡೋದು ಮಾಡ್ತಾರೆ. ಅದಕ್ಕಿಂತ ಮಿಗಿಲಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೂ ಮಾಡಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಜಾಗನೂ ಉಳ್ಕೊಳ್ಳದಿರೋ ರೀತಿಯಲ್ಲಿ 100 ಕ್ಕೆ 30 ಭಾಗ ಅಷ್ಟೇ ವಿಸಿ ಹೆಚ್ಚು ಕಟ್ಟಿದ್ದಂಥದ್ದು, ಇನ್ನು 70 ಭಾಗಕ್ಕೆ 5 ಮೇಜರ್ ಪ್ರಾಜೆಕ್ಟ್ಗಳನ್ನು ಕಾವೇರಿ ನದಿಯಿಂದ ನೀರೆತ್ತುವಂಥದ್ದನ್ನು ಮಾಡಿ ಒಂದು 150 ಕೆರೆಗೆ ನೀರು ತುಂಬಿಸುವಂಥ ಒಂದು ಯೋಜನೆ ಅನುಷ್ಠಾನ ಮಾಡಿದ್ದೀನಿ. 150 ಕೆರೆಗೆ